मुख्यमंत्री सिद्धरामय्य विरुद्ध मत्ते माजी सीएम एच डी कुमारस्वामी सरणी ट्वीट माडिदारे। अबब्बा बाई तेगिद्रे भगवद्गीते नालिगे मेले नैतिकतेय नाट्य। मातु मातिनल्लू मौल्यगळदे मंथन ई रीतियागि टीकिसुवंत केलसवन्न माडिदारे। कोनेगे जन जन कांचण अंत किडिकारिदारे। इदे नोडि सीएम साहेब्र अंतरंग शुद्धि ತೂ ನಾಚಿಕೆ ಆಗಬೇಕು ಅಂತ ಇಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ। ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ನಿರಂತರವಾಗಿ ಸರ್ಕಾರವನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡುತ್ತಾ ಇದ್ದಾರೆ। ಗಮನಿಸುತ್ತಾ ಹೋಗೋದಾದ್ರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ। ಬಾಯಿ ತೆಗೆದ್ರೆ ಭಗವದ್ಗೀತೆ ಅಂತ ಮಾತಾಡ್ತೀರಿ, ನಾಲಿಗೆ ಮೇಲೆ ನೈತಿಕತೆಯ ನಾಟ್ಯ ಆಡ್ತಾ ಇದೆ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ। ಮಾತು ಮಾತಿನಲ್ಲೂ ಮೌಲ್ಯಗಳದ್ದೇ ಮಂಥನ ಮಾಡ್ತೀರಿ, ಕೊನೆಗೆ ಜಣ ಜಣ ಕಾಂಚಾಣ ಅಂತ ಇಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ವರ್ಗಾವಣೆ ದಂಧೆ ನಡೆಯುತ್ತಿದೆ ಎನ್ನುವಂತದಾಗಿ ಪರೋಕ್ಷವಾಗಿ ಒಂದಕಡೆಯಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ। ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಆರೋಪವನ್ನ ಮಾಡಿದ್ದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು। ಕರ್ನಾಟಕದ ಕಲೆಕ್ಷನ್ ಪ್ರಿನ್ಸ್ ವಿಡಿಯೋದಲ್ಲಿ ನುಸುಳಿದ್ದ ವಿವೇಕಾನಂದ 48 ಗಂಟೆಗಳ ಒಳಗಾಗಿಯೇ ವರ್ಗದ ಪಟ್ಟಿಯಲ್ಲಿ ನುಸುಳಿದ್ದು ಹೇಗೆ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು। ಒಂದು ಸರ್ಕಾರ ವಿಸ್ಮಯಗಳ ಆಗರ ಅಂತ ಚಿಡಿಕೆ ಟ್ವೀಟ್ ಮಾಡಿದ್ದಾರೆ। ಡೂಪ್ಲಿಕೇಟ್ ಸಿಎಂ ಡಿಸಿಎಂ ಸಲಹೆ ಮೇರೆಗೆ ಕಾಸಿಗಾಗಿ ಹುದ್ದೆ ವಿಡಿಯೋ ವೈರಲ್ ಆಗಿತ್ತು, ಇದಕ್ಕೆ ಸಾಕಷ್ಟು ಕಥೆಯನ್ನ ಸಿಎಂ ಕಟ್ಟಿದ್ರು। ಒಂದಕಡೆಯಲ್ಲಿ ನಯಗಾರಿಕೆ 108 ನಮನ ನಿಮ್ಮ ನಯಗಾರಿಕೆಗೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ನಯಗಾರಿಕೆಗೆ 108 ನಮನ ಎನ್ನುವಂತದಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ವ್ಯಂಗ್ಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ। ಸರ್ಕಾರದ ವಿರುದ್ಧ ವರ್ಗಾವಣೆ ದಂಧೆ ನಡೀತಾ ಇದೆ ಎನ್ನುವಂಥದ್ದಾಗಿ ಮೊದಲು ಆರೋಪವನ್ನು ಮಾಡಿದ್ದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು। ಅಷ್ಟೇ ಅಲ್ಲದೆ ಈ ಸಂಬಂಧ ನಾನು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡ್ತೀನಿ ಎನ್ನುವಂಥದ್ದಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು। ಈಗ ಮೊನ್ನೆ ಯತೀಂದ್ರ ಅವರ ವಿಡಿಯೋ ಏನು ವೈರಲ್ ಆಗಿತ್ತು, ಆ ವಿಡಿಯೋದಲ್ಲಿ ಓರ್ವ ವ್ಯಕ್ತಿ ಹೆಸರು ಕೇಳಿ ಬಂದಿತ್ತು, ವಿವೇಕಾನಂದ ಅಂತ। ಅದೇ ವ್ಯಕ್ತಿಯ ಹೆಸರು ವರ್ಗಾವಣೆ ಆದೇಶ ಪಟ್ಟಿಯಲ್ಲೂ ಕೂಡ ಇದೆ। ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥ ಸಂದರ್ಭದಲ್ಲೇ ಇಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂಥ ಟ್ವೀಟ್ ಕೂಡ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಳ್ತಾ ಇದೆ। ಗುಪ್ತವಾರ್ತೆಯಿಂದ ಮೈಸೂರು ವಿವಿಪುರಗೆ ಪೋಸ್ಟಿಂಗ್ ಪಡೆದಿದ್ದು ಹೇಗೆ, ಬರ್ಮುಡಾ ಟ್ರಯಾಂಗಲ್ ರಹಸ್ಯವನ್ನೇ ಮೀರಿಸಿದೆ ಈ ಚಿದಂಬರ ರಹಸ್ಯ, ಪ್ರಶ್ನೆ ಕೇಳುವುದು ನನ್ನ ವಿಧಿ, ಉತ್ತರ ಹೇಳಬೇಕು ಅದು ನಿಮ್ಮ ದುರ್ವಿಧಿ, ಆನ್ಸರ್ ಮಾಡಿ ಸಿದ್ದರಾಮಯ್ಯನವರೇ ಅಂತ ಎಚ್ ಡಿ ಕೆ ಪ್ರಶ್ನೆಗಳ ಸುರಿಮಳೆಯನ್ನು ಇಟ್ಟಿದ್ದಾರೆ। ಗುಪ್ತವಾರ್ತೆಯಿಂದ ಮೈಸೂರು ವಿವಿಪುರಂಗೆ ಪೋಸ್ಟ್ ಮಾಡಿದ್ದು ಹೇಗೆ ಅಂತ ಟ್ವೀಟ್ ಮಾಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂಥ ಟ್ವೀಟನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ। ಪ್ರಶ್ನೆ ಕೇಳುವುದು ನನ್ನ ವಿಧಿ, ಉತ್ತರ ಹೇಳುವುದು ನಿಮ್ಮ ದುರ್ವಿಧಿ, ನಾನು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ನೀಡಿ, ಈ ಬರ್ಮುಡಾ ಟ್ರಯಾಂಗಲ್ಸ್ನ ರಹಸ್ಯ ಏನು ಎನ್ನುವಂಥದ್ದಾಗಿ ಪ್ರಶ್ನೆ ಮಾಡಿದ್ದಾರೆ। ಈ ಪಾಪದ ಕಾಸಿನ ಕಮಟು ದುರ್ನಾತ ಅಸಹ್ಯಕರ, ವರ್ಗಾವರ್ಗಿ ಬಜೆಟ್ನಲ್ಲಿ ನಿಮ್ಮ ಪಟಲಂದ ಸಾಧನೆ ಏನು, 6 ತಿಂಗಳ ಭರ್ಜರಿ ಅಂತಿದ್ರಿ, ಇದೇನ ಅಟ್ಟಹಾಸ, ಕಾಸಿಗಾಗಿ ಹುದ್ದೆ ಮತ್ತು ಕಾಂಗ್ರೆಸ್ ಹುಂಡಿ ಎಂಬ ಸಿನಿಮಾವನ್ನು ಮಾಡಿ, KDP ಕಲಿಯೇ ನಾಟಕ, ಟೆಂಪರರಿ ಸಿಎಂ TCM ನಿರ್ಮಾಪಕ, ಡೂಪ್ಲಿಕೇಟ್ ಸಿಎಂ DCM ನಿರ್ದೇಶಕ ಹೇಗಿದೆ ಅಂತ ಲೇವಡಿ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಮಾಡಿದ್ದಾರೆ। ಅವರು ಮಾಡಿರುವಂಥ ಟ್ವೀಟನ್ನು ಕೂಡ ನೋಡ್ತಾ ಇದ್ದೀರಿ, ಪಾಪದ ಕಾಸಿನ ಕಮಟ ದುರ್ನಾತ ಅಸಹ್ಯಕರ, ವರ್ಗಾವರ್ಗಿ ಬಜೆಟ್ನಲ್ಲಿ ನಿಮ್ಮ ಪಟಾಲಂದ ಸಾಧನೆ, 6 ತಿಂಗಳ ಭರ್ಜರಿ ಅಂತಿದ್ರಿ, ಇದೇನಾ ನಿಮ್ಮ ಸಾಧನೆ ಎನ್ನುವಂಥದ್ದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ। ಒಂದು ರೀತಿ ವ್ಯಂಗ್ಯವಾಡುವಂಥ ಕೆಲಸವನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಮಾಡಿದ್ದಾರೆ। ಸತ್ಯ ಹೇಳಿದರೆ ಗುಂಪು ಗುಂಪಾಗಿ ಮೇಲೆ ಬೀಳ್ತೀರಿ, ಹೆದರಿಸ್ತೀರಿ, ಕುಮಾರಸ್ವಾಮಿಯದು ಹಿಟ್ ಆ್ಯಂಡ್ ರನ್ ಅಂತೀರಿ, ಸುಳ್ಳು ಅಂತೀರಿ, ಕಣ್ಮುಂದೆ ವಿಡಿಯೋ ಸಾಕ್ಷಿ ಇದೆ, ಜನ
ನೋಡಿದ್ದಾರೆ ಎಲ್ಲವನ್ನೂ ಕೂಡ ಪಲಾಯನಕ್ಕೆ ಅವಕಾಶ ಇಲ್ಲ ಗೌರವ ದುರ್ನೀತಿ ನನ್ನ ಮುಂದೆ ನಡೆಯಲ್ಲ ನಾನು ಒಬ್ಬನೇ ಒಬ್ಬ ಅಂಜಿಕೆ ನನ್ನ ರಕ್ತದಲ್ಲೇ ಇಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ ಇವಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಇಲ್ಲಿ ಮಾಜಿ ಸಿಎಂ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವ್ಯಂಗ್ಯವಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ವರ್ಗಾವಣೆ ದಂಧೆಗೆ ಸಂಬಂಧಿಸಿದಂತೆ ಒಂದ ಕಡೆಯಲ್ಲಿ ನಾನಾ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯವಾಗಿ ಪ್ರಸ್ತಾಪ ಮಾಡಿರುವಂತ ವಿಷಯ ಏನು ರಾಜಪ್ಪ ಸಂಪತ್ ಕುಮಾರಸ್ವಾಮಿ ಮಾತಾಡಿರುವಂತ ಅಥವಾ ಏನು ಟ್ವೀಟ್ ಮಾಡಿರುವಂತ ವಿಷಯ ಮೊನ್ನೆ ಆದಂತ ಏನು ಸಿದ್ದರಾಮಯ್ಯ ಅವರ ಮಗ ಮತ್ತು ಮಾಜಿ ಶಾಸಕರಾಗಿರುವಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಆಡಿದಂತ ವಿಡಿಯೋ ತುಣುಕಿನ ಬಿಡುಗಡೆ ಆಗಿತ್ತು ಆ ಒಂದು ವಿಡಿಯೋ ತುಣುಕಿನ ಸಂಬಂಧಪಟ್ಟಂತೆ ಮುಂದುವರೆದ ಭಾಗದ ಸಾಕ್ಷ್ಯವಾಗಿ ಈ ಒಂದು ಪ್ರಕರಣವನ್ನ ಡಿಕೆ ಕುಮಾರಸ್ವಾಮಿ ತಂದಿದ್ದಾರೆ ನಿನ್ನೆ ಸುಮಾರು 75ಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿಗಳ ವರ್ಗಾವರ್ಗ ಏನಾಯಿತು ಆ ವರ್ಗಾವರ್ಗಿನಲ್ಲಿ ನಾಲ್ಕನೇ ಹೆಸರು ವಿವೇಕಾನಂದ ಹೆಸರು ಬಂದಿದೆ ಅವರಿಗೆ ಮೈಸೂರಿನ ವಿವಿ ಮೊಹಲ್ಲಾ ಪೊಲೀಸ್ ಠಾಣೆಗೆ ಅವ್ರನ್ನ ಗುಪ್ತವಾರ್ತೆ ವಿಭಾಗಕ್ಕೆ ಅವರಿಗೆ ವರ್ಗಾವಣೆ ಮಾಡಲಾಗಿದೆ ಮೊನ್ನೆ ಏನು ಅವರು ಮಾತಾಡುವಂತ ಸಂದರ್ಭದಲ್ಲಿ ಕೀಡನಪುರ ಅಥವಾ ಏನು ಮೈಸೂರಿನ ತಾಲೂಕಿನ ಒಂದರಲ್ಲಿ ಕೀಡನಪುರ ಗ್ರಾಮದಲ್ಲಿ ನಡೆದಂತಹ ಜನಸಂಪರ್ಕ ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೇನು ಕರೆ ಮಾಡಿ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಮಹದೇವ್ಗೆ ಹೇಳ್ತಾರೆ ನಾನು ಕೊಟ್ಟದಂತದ್ದು ವಿವೇಕಾನಂದ ಅಂತನವರು ಸೇರಿ ಒಟ್ಟು ನಾಲ್ಕು ಜನರ ಹೆಸರು ನೀನು ಬೇರೆ ಯಾರ ಹೆಸರನ್ನ ಸೇರಿಸಿದ್ಯಾ ಅಂತ ಹೇಳಿದ್ರು ಆದ್ರೆ ಅದಾದ ನಂತರ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಹೊಸದಾದಂತ ಬೇರೆ ಅಂತ ಒಂದು ಬಣ್ಣವನ್ನು ಕಟ್ಟುವಂತ ಪ್ರಯತ್ನ ಮಾಡಿದ್ರು ಅದು ಸಿ ಎಸ್ ಆರ್ ಫಂಡ್ ಸಂಬಂಧಪಟ್ಟಿದ್ದು ಶಾಲೆಯ ಅಭಿವೃದ್ಧಿಗೋಸ್ಕರ ಏನು ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಏನು ಬರುತ್ತೆ ಆ ಫಂಡ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳೋಕೋಸ್ಕರ ಮುಖ್ಯಮಂತ್ರಿಗಳಿಗೆ ಅವರು ಕರೆ ಮಾಡಿ ಮಾತನಾಡಿದರ ಹೊರತು ಇದರಲ್ಲಿ ಯಾವ ವರ್ಗಾವಣೆ ದಂಧೆನೂ ಇಲ್ಲ ಅಂತ ಅನ್ನೋದನ್ನ ಸ್ಪಷ್ಟಪಡಿಸುವಂತ ಕೆಲಸವನ್ನು ಮಾಡಿದ್ರು ಆದ್ರೂ ಸಹ ಕುಮಾರಸ್ವಾಮಿ ಅದರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಈಗ ಅನುಮಾನ ವ್ಯಕ್ತಪಡಿಸಿದ ಕೆಲಸವನ್ನು ಮಾಡಿದ್ದಾರೆ ಅಥವಾ ಸರ್ಕಾರ ಏನು ನಿನ್ನೆ ಮಾಡಿರುವಂತ ಪೊಲೀಸ್ ಇಲಾಖೆ ವರ್ಗಾವಣೆಯಲ್ಲಿ ಈ ಒಂದು ವಿವೇಕಾನಂದ ವ್ಯಕ್ತಿಯನ್ನ ಮೊನ್ನೆ ಏನ್ ವಿಜೇಂದ್ರ ಏನು ಯತೀಂದ್ರ ಅವರು ಉಲ್ಲೇಖ ಮಾಡಿದ್ರು ಆ ಒಂದು ಯತೀಂದ್ರ ಉಲ್ಲೇಖ ಮಾಡುವಂತ ಹೆಸರೇನಿದೆ ಅದು ಇದೇ ವ್ಯಕ್ತಿ ವಿವೇಕಾನಂದ ಅಂತನವರು ಇದೇ ವ್ಯಕ್ತಿ ಇವ್ರನ್ನ ಮೈಸೂರಿಗೆ ವರ್ಗಾವಣೆ ಮಾಡ್ಲಿಕ್ಕೋಸ್ಕರ ಲಂಚವನ್ನ ಪಡೆದಿದ್ದಾರೆ ದುಡ್ಡನ್ನ ಪಡ್ಕೊಂಡು ಭ್ರಷ್ಟಾಚಾರವನ್ನ ಮಾಡಿದ್ದಕ್ಕೆ ಇದಕ್ಕೆ ಸಾಕ್ಷಿ ಬೇಕಾ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಮಾಡುವಂತ ಆಗುವನ್ನ ಹಿಟ್ ಅಂಡ್ ರನ್ ಇರೋದು ಅಥವಾ ಸುಮ್ಮನೆ ಕೇವಲ ದೇಶಕ್ಕೋಸ್ಕರ ಮಾಡ್ತಾ ಇದ್ರು ಆದ್ರೆ ನಾನು ಇದಕ್ಕೆ ಸಾಕ್ಷಿಯನ್ನು ಕೊಡ್ತೀನಿ ನೀವು ಮೊನ್ನೆ ಹೇಳಿದ್ದಕ್ಕೂ ಸಿ ಎಸ್ ಆರ್ ಫಂಡ್ಗೂ ಈ ವಿವೇಕಾನಂದ ವರ್ಗಾವಣೆಗೂ ಸಾಕ್ಷಿ ಇನ್ನು ಮತ್ಯಾವ ಸಾಕ್ಷಿ ಬೇಕು ಅಂತ ಅದನ್ನು ತಿರುಗೇಟ್ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಇನ್ನು ಸರ್ಕಾರದಿಂದ ಈ ಒಂದು ವಿಷಯ ಬಗ್ಗೆ ಸ್ಪಷ್ಟೀಕರಣ ಸಿಕ್ಕಿಲ್ಲ ಇನ್ನು ದುರಂತ ಅಂತಂದ್ರೆ ಜೂನ್ ತಿಂಗಳು ಮತ್ತು ಜುಲೈ ತಿಂಗಳಲ್ಲಿ ವರ್ಗಾವಣೆ ಸಾಮೂಹಿಕ ವರ್ಗಾವಣೆ ಅಥವಾ ಸಾರ್ವಜನಿಕ ವರ್ಗಾವಣೆ ಪ್ರಕ್ರಿಯೆ ಮುಕ್ತಾಯ ಆದ ನಂತರನೂ ಸಹ ಇನ್ನೂ ಸಹ ಪೊಲೀಸ್ ಇಲಾಖೆಯಲ್ಲಿ ನಿರಂತರ ಬಗ್ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆ ವರ್ಗಾವಣೆ ಮಾಡ್ತಿದ್ರೆ ಗ್ರಾಮ ವರ್ಗಾವಣೆ ಮಾಡ್ತಿದ್ರೆ ಇವೆಲ್ಲವೂ ಸಹ ಯಾವ ಕಾರಣಕ್ಕೋಸ್ಕರ ಏತಕ್ಕೋಸ್ಕರ ಮಾಡ್ತಿದೆ ಅಂತ ಅನ್ನೋದು ಸಹ ಇನ್ನೂ ಯಾರೂ ಸ್ಪಷ್ಟಪಡಿಸಿಲ್ಲ ಅದಕ್ಕೊಂದು ಪರಮಾಧಿಕಾರದ ಮುಖ್ಯಮಂತ್ರಿಗಳು ಪರಮಾಧಿಕಾರವನ್ನು ಬಳಸ್ಕೊಂಡು ಅವರು ತಮ್ಮ ಅಧಿಕಾರವನ್ನು ಚಲಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ನೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿರಂತರವಾಗಿ ವರ್ಗಾವಣೆ ಮಾಡ್ತಿದ್ರ ಅಥವಾ ವರ್ಗಾವಣೆ ಮಾಡೋದೊಂದು ದಂಧೆನ ಮಾಡಿಕೊಡಿದೆ ಅಂತ ಅನ್ನೋದು ಅನುಮಾನಕ್ಕೆ ಕಾರಣವಾಗ್ತಿದೆ ಹೀಗಾಗಿ ಕುಮಾರಸ್ವಾಮಿ ಎತ್ತಿರುವಂತ ಆರೋಪ ಮೊನ್ನೆ ವಿಜಯ್ ಯತೀಂದ್ರ ಮಾತಾಡುವಂತ ವಿಡಿಯೋಗೂ ಎಲ್ಲ ಒಂದ್ ಕಡೆ ಲಿಂಕ್ ಆಗ್ತಾ ಇರೋದು ಈಗ ಮತ್ತಷ್ಟು ಈ ಒಂದು ಪ್ರಕರಣಕ್ಕೆ ಇನ್ನಷ್ಟು ಮೆರುಗನ್ನ ಮೂಡಿಸಿದೆ ಹಾಗಾಗಿ ಈ ಒಂದು ವಿಷಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಆಡಿರುವಂತ ಮಾತಿರ್ಬಹುದು ಮತ್ತು ಸಿದ್ದರಾಮಯ್ಯಗೆ ಕೊಟ್ಟಂತ ಕೌಂಟರ್ ಇರಬಹುದು ಮತ್ತು ಅದೇ ರೀತಿ ಅದಕ್ಕೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಕೌಂಟರ್ ಏನಿದೆ ಆ ಕೌಂಟರ್ ಶುದ್ಧ ಸುಳ್ಳು ಅದ್ರ ಬದಲು ಕೇವಲ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಆಡಿರುವಂತ ಮಾತುಗಳು ಐದು ಕಡತ ಏನಿದೆ ಐದು ಫೈಲ್ಗಳು ಅಥವಾ ಐದು ಹೆಸರೇನು ಉಲ್ಲೇಖ ಮಾಡಿದ್ರು ಅದು ಯತೀಂದ್ರ ಕೊಟ್ಟಂತ ಲಿಸ್ಟ್ ವರ್ಗಾವಣೆ ಮಾಡ್ಲಿಕ್ಕೆ ಆಗಿರುವಂತಹ ದಾಖಲೆ ಅಂತ ಅನ್ನೋದು ಆರೋಪವನ್ನ ಕುಮಾರಸ್ವಾಮಿ ಮಾಡಿದ್ದಾರೆ ಈಗ ಚರ್ಚೆಗೆ ಅವಕಾಶವನ್ನ ಕೊಟ್ಟು ಹಾಕಿದೆ ಹಾಗಾಗಿ ಇದು ಸಿಎಂ ಸಿದ್ದರಾಮಯ್ಯ ಇರ್ಬೋದು ಮತ್ತು ಯತೀಂದ್ರ ಇರ್ಬೋದು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮತ್ತಾವ ಹೊಸ ಸ್ಟ್ರಾಟಜಿಯನ್ನ ಹುಡುಕ್ತಾರೆ ಅಂತ ಅನ್ನೋದನ್ನ ಈ ಒಂದು ಹೇಳಿಕೆ ಅಥವಾ ಟ್ವೀಟ್ ಇಂದ ಉದ್ಭವತ ಆಗ್ತಾ ಇದೆ ಸಂಪಾತ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ಪದೇ ಪದೇ ಆರೋಪವನ್ನು ಮಾಡ್ತಾ ಇದ್ರು ಇದೀಗ ಯತೀಂದ್ರ ಅವರ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮತ್ತಷ್ಟು ಆರೋಪವನ್ನು ತೀವ್ರಗೊಳಿಸಿದ್ದಾರೆ ಟ್ವೀಟ್ ಮೂಲಕ
ಸರ್ಕಾರ ವಿರುದ್ಧ ವ್ಯಂಗ್ಯವಾಡುವಂತ ಕೆಲಸವನ್ನು ಕೂಡ ಅವರಿಲ್ಲಿ ಮಾಡಿದ್ದಾರೆ ಎಸ್ ಇನ್ನೊಂದು ಕಡೆಯಲ್ಲಿ ಗಮನಿಸುತ್ತಾ ಹೋಗೋದಾದ್ರೆ ಯತೀಂದ್ರ ಅವರ ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋದಲ್ಲಿ ವಿವೇಕಾನಂದ ಎಂಬ ಅಧಿಕಾರಿಯ ಹೆಸರು ಕೂಡ ಉಲ್ಲೇಖ ಆಗಿತ್ತು ಸದ್ಯ ಇದೇ ಹೆಸರು ವರ್ಗಾವಣೆ ಪಟ್ಟಿಯಲ್ಲೂ ಇದೆ ಸಾಮಾನ್ಯವಾಗಿ ಅನುಮಾನ ಬರೋದು ಸಾಮಾನ್ಯ ಎಲ್ಲರಲ್ಲೂ ಕೂಡ ಅನುಮಾನ ಇರೋದು ಸಾಮಾನ್ಯ ಇದೇ ವಿಚಾರವನ್ನ ಇಟ್ಕೊಂಡು ಸದ್ಯ ವಿರೋಧ ಪಕ್ಷದವರು ಒಂದಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಯತೀಂದ್ರ ಅವರ ವಿಡಿಯೋ ವೈರಲ್ ಆಗಿತ್ತು ಅದರಲ್ಲೂ ಕೂಡ ಈ ವಿವೇಕಾನಂದ ಎನ್ನುವಂತ ಹೆಸರು ಇತ್ತು ಈಗ ವರ್ಗಾವಣೆ ಆದೇಶ ಪ್ರತಿಯಲ್ಲೂ ಕೂಡ ಈ ವಿವೇಕಾನಂದ ಹೆಸರು ಇದೆ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ ಒಂದು ರೀತಿಯಲ್ಲಿ ಸಂಪರ್ಕ ಹೇಗಾಯ್ತು ಅಂತಂದ್ರೆ ಮರದ ಮೇಲೆ ಕಾಗೆ ಕುತ್ಕೊಳ್ಳೋದಕ್ಕೂ ರೆಂಬೆ ಮುರಿಯೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಹೇಗೆ ಕಾಕತಾಳಿಯ ಕಾಗೆ ಕುತ್ಕೊಂಡ ಮೇಲೆ ಮರ ಬಿತ್ತು ಅಥವಾ ಅದು ಮರ ತುಂಬಾನೇ ಒಣಗಿತ್ತು ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಈಗಾಗಲೇ ಚರ್ಚೆ ಆಗ್ತಿರುವಂತದ್ದು ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಕ್ಷಣ ಆ ಒಂದು ವರ್ಗಾವಣೆ ಪತ್ರನು ಕೂಡ ವೈರಲ್ ಆಗ್ತಾ ಇದೆ ಇದೇ ಆ ವಿವೇಕಾನಂದ ಅಂತೇಳಿ ಆದ್ರೆ ಮೊನ್ನೆ ಮಾತಾಡಿದಂತಹ ವಿವೇಕಾನಂದ ಯಾರು ಅನ್ನೋ ಪ್ರಶ್ನೆಗೆ ಈಗ ಸದ್ಯಕ್ಕೆ ಸಿಕ್ಕಿರೋ ಒಂದು ಮಾಹಿತಿಗಳ ಪ್ರಕಾರ ವೈರಲ್ ಆಗ್ತಿರುವಂತಹ ವಿಚಾರದಲ್ಲಿ ನೋಡೋದಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಇನ್ಸ್ಪೆಕ್ಟರ್ ಅನ್ನೋ ರೀತಿಯಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆ ಫೋಟೋಗಳನ್ನ ಹಾಕೊಂಡು ಇವರೇ ಆ ವಿವೇಕಾನಂದ ಅಂತೇಳಿ ತೋರಿಸ್ತಾ ಇದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ವಿಚಾರ ಅದೇ ವ್ಯಕ್ತಿದಾಗಿತ್ತ ಅಥವಾ ಬೇರೆ ವ್ಯಕ್ತಿದಾಗಿತ್ತ ಅನ್ನೋದು ಕೂಡ ಇಲ್ಲಿ ಗೊತ್ತಿಲ್ಲ ಆದ್ರೆ ಆ ಒಂದು ವರ್ಗಾವಣೆ ಪತ್ರ ಈ ಒಂದು ವೈರಲ್ ವಿಡಿಯೋ ಏನು ವೈರಲ್ ಆಯ್ತು ಈ ಸಂದರ್ಭದಲ್ಲಿ ಆಗಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಸದ್ಯಕ್ಕೆ ಇದು ಒಂದು ರೀತಿಯಲ್ಲಿ ವಿರೋಧ ಪಕ್ಷದವರಿಗೂ ಕೂಡ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಿಎಂ ಅವರ ಒಂದು ಪುತ್ರ ಏನಿದ್ದಾರೆ ತಮ್ಮ ಒಂದು ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ಜೊತೆಗೆ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಿರುವಂತದ್ದು ಸದ್ಯಕ್ಕೆ ಈಗ ಅದನ್ನ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಫೇಸ್ಬುಕ್ ಗಳಲ್ಲಂತೂ ತುಂಬಾನೇ ಸಾಕಷ್ಟು ನಿನ್ನೆ ರಾತ್ರಿ ಒಂದು ವರ್ಗಾವಣೆಯ ಒಂದು ಆದೇಶ ಪ್ರತಿ ಎಲ್ರಿಗೂ ಕೂಡ ಸಿಕ್ಕಿದೆ ಈ ಒಂದು ಪತ್ರವನ್ನ ಮಾತ್ರ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಇದೇ ಆ ವಿವೇಕಾನಂದ ಇವರೇ ಇವರನ್ನೇ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಉಳಿಸೋದಕ್ಕೆ ಅಂದ್ರೆ ನಾನು ಹೇಳಿದಂತ ವರ್ಗಾವಣೆ ಮಾಡ್ಬೇಕು ಅಂತೇಳಿ ಯಾಕಂದ್ರೆ ರಾಜ್ಯ ಗುಪ್ತ ಇಲಾಖೆಗೆ ನಿರೀಕ್ಷಣೆಯಲ್ಲಿದ್ರು ಏಕಾಏಕಿ ಅವರಿಗೆ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗುತ್ತೆ ಅಲ್ಲಿಗೆ ಅವರು ಇದನ್ನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಿರುವಂತದ್ದು ಸಂಪತ್. ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.